ಕಾಂತಾರ ಈ ಪ್ರಶಸ್ತಿನ ಫಸ್ಟ್ ಆಫ್ ಆಲ್ ನನ್ನ ಫೇವರಿಟ್ ನಟಿಯಾದಂಥ ರಮ್ಯ ಅವರ ಕೈಯಲ್ಲಿ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್. ನಮ್ಮದು ಕಾಲೇಜ್ ಕ್ರಶ್ ಅವರು, ಸೊ ಹಾಗಾಗಿ ಅಲ್ಲ ಅಂದರೆ ನೀವು ತುಂಬ ಬೇಗ ಬಂದ್ರಿ ಅಂತ ಅರ್ಥ ಅಷ್ಟೇ. ನಾವು ಊರೆಲ್ಲ ಚಾನ್ಸ್ ಕೇಳ್ಕೊಂಡು ತಿರ್ತಾನೆ ಇದ್ವಿ ಅವಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಹೊಂಬಾಳೆ ವಿಜಯಣ್ಣ, ಚೆಲ್ಬೇಗೌಡರು, ಕಾರ್ತಿಕ್ ಗೌಡರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾನ ನನ್ನ ಕೈ ಕೊಟ್ಟು ಅದು ಇವತ್ತು ವಿಶ್ವದಾದ್ಯಂತ ಅದನ್ನು ತಲುಪಿಸೋವರೆಗೂ ಕೂಡ ಇವತ್ತವರೆಗೂ ನನ್ನ ಜೊತೆಯಾಗಿ ನಾವು ತಂಡವಾಗಿ ಒಂದು ನಿರ್ಮಾಣ ಸಂಸ್ಥೆ ಅಲ್ಲ, ಅದು ಇವತ್ತು ನಿರ್ಮಾಣ ಸಾಮ್ರಾಜ್ಯವಾಗಿ ಬೆಳೀತಾ ಇದೆ. ಸೊ ಹಾಗಾಗಿ ಇನ್ನೂ ಹೆಚ್ಚೆಚ್ಚು ನಂತರದ ಕಲಾವಿದರುಗಳಿಗೆ, ಟೆಕ್ನಿಷಿಯನ್ಗಳಿಗೆ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸರ್. ಒಳ್ಳೊಳ್ಳೆ ಸಿನಿಮಾಗಳನ್ನು ಕನ್ನಡ ಜನತೆಗೆ, ಕನ್ನಡಿಗರು ಹೆಮ್ಮೆ ಪಡುವಂತಹ ಕೆಲಸಗಳು ನಿಮ್ಮ ಕಡೆಯಿಂದ ಆಗ್ತಾನೆ ಇರಲಿ. ಆ್ಯಂಡ್ ಅದರ ಜೊತೆಗೆ ಇಡೀ ಕಾಂತಾರ ತಂಡ, ಸೊ ಯಾರನ್ನ ಬಿಡಲಿ ಯಾರನ್ನ ಹೇಳಲಿ, ನಾನು ಅಷ್ಟು ದೊಡ್ಡ ತಂಡ. ಅಜನೀಶ್ ಈಗ ಅಷ್ಟೇ ಅವಾರ್ಡ್ ತೊಗೊಂಡು ಹೊರಟ್ಬಿಟ್ರು. ಸೊ ಪ್ರತಿಯೊಬ್ಬರಿಗೂ, ಸ್ಪೆಷಲಿ ಅರವಿಂದ್ ಕಶ್ಯಪ್ ನನ್ನ ಬೆನ್ನೆಲುಬು, ಇಡೀ ಸಿನಿಮಾಕ್ಕೆ ನನಗೆ ಶೋಲ್ಡ್ರ್ ಆಗಿ ನಿಂತಿರುವಂಥದ್ದು. ಸೊ ಅಲ್ಲಿಂದ ನನ್ನ ಪ್ರತಿಯೊಂದು ಕಲಾವಿದರು, ಸಹ ಕಲಾವಿದರಾಗ್ಬೋದು, ನನ್ನ ಹೆಂಡತಿ ಡೆಫಿನೆಟ್ಲಿ ದೊಡ್ಡ ಸಪೋರ್ಟ್. ಬಿಕಾಸ್ ನನ್ನ ಮಗಳಿಗೆ ಈಗ ನಿನ್ನೆ 1 ವರ್ಷ ಕಂಪ್ಲೀಟ್ ಆಯಿತು. ಸೊ ಅವಳು ಹೋಟೆಲ್ ಇಟ್ಕೊಂಡೆ, ಅವಳು ಕಾಸ್ಟ್ಯೂಮ್ ಡಿಸೈನರ್ ಕೂಡ ಕೆಲಸ ಮಾಡಿದ್ಲು. ಜೊತೆಗೆ ಪ್ರತಿದಿನ ನಾನು ತಿನ್ಕೊಂಡು ಬರ್ತಿದ್ದು ಏಟುಗಳ ಮೇಲೂ ಟೆನ್ಷನ್ ಇತ್ತು ಅವಳಿಗೆ. ಸೊ ಆವತ್ತು ದೇವರಿಗೆ ಹೊತ್ಕೊಂಡಿರೋ ಹರಕೆಗಳೆಲ್ಲ ಈಗ ತೀರ್ತಾ ಇದೆ, ಅಷ್ಟು ದೊಡ್ಡ ಲಿಸ್ಟ್ ಇತ್ತು. ನನಗೇನು ಆಗ್ತಾ ಇರಲಿ ಅಂತ ಅಂದ್ಕೊಂಡು. ಸೊ ಥ್ಯಾಂಕ್ಸ್ ಹೇಳಲೇಬೇಕು ಅವಳಿಗೆ. ಆ್ಯಂಡ್